ಬರ್ತೀನಿ ಅದು ಯು ಎಸ್ ಅಲ್ಲಿ ಇದು ಇಂಡಿಯಾ ಇಲ್ಲಿ ಹೊರಗಡೆ ಹೋಗಬೇಕಾದ್ರೆ ಮನೇಲಿ ಹೇಳಿ ಹೋಗಿಲ್ಲ ಅಂದ್ರೆ ಮನೆಗ್ ವಾಪಸ್ ಬಂದ್ಮೇಲೆ ಮಂಗಳಾರತಿ ಗ್ಯಾರಂಟಿ ಏನೋ ಅಪ್ಪ ದಿಸ್ ಇಸ್ ಆಲ್ ರೆಡಿಕ್ಯುಲಸ್ ನೀವೆಲ್ಲ ದೊಡ್ಡವರು ಇವಾಗ್ಲೂ ಪರ್ಮಿಷನ್ ತಗೊಳ್ಬೇಕಾ ನನ್ಗೆ ಇದೆಲ್ಲ ತಡ್ಕೊಳಕ್ ಆಗಲ್ಲ ಅಪ್ಪ ಉಚ್ರು ಕೆಟ್ಟದಾಗ ಆಗತ್ತೆ ನಮಗ್ ಹಾಗಲ್ಲ ಅದು ಮೈ ಪ್ರೀತಿ ತೋರಿಸೋ ರೀತಿ ಯುಕ್ತಿ ಅವ್ರಿಗೆ ನಮ್ಮ ಬಗ್ಗೆ ಯೋಚನೆ ಹೊರಗಡೆ ಏನಾದ್ರೂ ಆಗ್ಬಿಟ್ರೆ ಸಹಾಯ ಮಾಡಕ್ ಅವ್ರ ಹತ್ರ ಇರಲ್ಲ ನಾವ್ ಚಿಕ್ಕೋರ್ ಇದ್ದಾಗ್ಲಿಂದನೂ ಹೀಗೇನೆ ನಮ್ ಸ್ಕೂಲ್ ಬಿಟ್ಟಾಗ ಎಷ್ಟೋ ಜನ ಮಕ್ಕಳು ತಮ್ಮ ಪೇರೆಂಟ್ಸ್ ಗೋಸ್ಕರ ಮಾಡೋರು ಆದ್ರೆ ಮಾಯಿ ಒಂದ್ ನಿಮಿಷ ಕೂಡ ವೇಟ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅವರೇ ಬಂದು ಹೋಗೋರು ಇನ್ನು ಎಷ್ಟು ಇದೆ ಪ್ರದ್ಯುಮ್ನ ಇಲ್ಲೇ ಹತ್ತಿರದಲ್ಲಿ ಬನ್ನಿ ಹೋಣ ಪುಟಾಣಿ ನನ್ನನ್ನು ನಿಜವಾಗಲು ಕ್ಷಮಿಸುವಿಯಾ ಅಯ್ಯೋ ಬಿಡಮ್ರಪಾಲಿ ನಂಗೆ ಏನ್ ಬೇಜಾರಾಗಿಲ್ಲ ಬೈಸ್ಕೊಳ್ಳೋದ್ ನಂಗೆ ಅಭ್ಯಾಸ ಆಗೋಗಿದೆ ನಾನಿಂಗೊಂದ್ ಗುಟ್ಟೆಲ್ಲ ಅವ್ರ ಬೈತಾ ಇದ್ರೆ ನಂಗೊಂತರ ಮಜಾ ಬರುತ್ತೆ ಮಜಾ ಅಂದ್ರೆ ಖುಷಿ ಅಂತ ಸಿಟ್ ಮಾಡ್ಕೊಂಡು ಮುಖ ಎಲ್ಲಾ ಕೆಂಪ್ ಮಾಡ್ಕೊಂಡು ನಮ್ಮಮ್ಮ ಏನೇನೋ ಬೈತಾರೆ ಅದೆಲ್ಲ ಕೇಳಕ್ ಒಂತರ ಮಜಾ ಇರತ್ತೆ ಹಾಗಾದರೆ ನಿನಗೆ ನಿಜವಾಗಿಯೂ ಕೋಪವಿಲ್ಲವೇ? ಇಲ್ಲ ನಿನಗೆ ನನ್ನ ಮೇಲೆ ಕೋಪವಿಲ್ಲವೆಂದು ತಿಳಿದು ಮಜವಾಯಿತು ಆದಷ್ಟು ಬೇಗ ನಿನ್ನ ಮೊಮ್ಮಗ ಹೊರಡೋ ಸಮಯ ಬರುತ್ತೆ ಅವನನ್ನ ಕರ್ಕೊಂಡು ಹೋಗೋ ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಆದ ತಕ್ಷಣ ಈ ಗೋಲದಲ್ಲಿರೋ ಧೂಮ ಕಪ್ಪಾಗತ್ತೆ ಕಪ್ಪಾಗಿದೆ ಅಂದ್ರೆ ಹೇಳಿದ ವ್ಯಕ್ತಿ ಪ್ರತಿಮ್ನ ಜೀವನದಲ್ಲಿ ಕಾಲಿಟ್ಟಿದ್ದಾರೆ ತಡೆಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಎದುರಿಸೋಕೆ ಸಿದ್ಧ ಆಗುವ ಅಷ್ಟೇ ನಿನ್ನ ಮೊಮ್ಮಗನ ಭೂಮಿ ಋಣ ಮುಗಿತಾ ಬಂತು ಮಾಯಿ ಬಾ ಸತ್ಯ ತಡೆಯೋದ್ರಲ್ಲಿ ನಿಂಗ್ ಸಹಾಯ ಮಾಡೋಣ ಯಾಕೆ ಈ ಸಂಬಂಧ ಒಳ್ಳೇದಲ್ಲ ಮಾಯಿ ಖುಷಿಯಾಗಿರಲ್ಲ ನಿನಗೆ ಯಾವಾಗಿಂದ ಮೇಲೆ ಎಷ್ಟೊಂದು ಕಾಳಜಿ ಬಂತು ಸತ್ಯ ಯುಕ್ತಿ ಖುಷಿಯಾಗಿರಲ್ಲ ಅಂದೆ ಇದೇನ್ ಮಾಯಿ ಒಡೆದೋಗಿರೋ ಗಾಜ್ ಇಟ್ಕೊಂಡಿದ್ಯಾ ಕೈ ಗಾಯ ಆದ್ರೆ ಅದನ್ನ ಹೊರಗೆ ಬಿಸಾಕ್ತೀನಿ ಅದನ್ನ ಮುಟ್ಬೇಡ ಸತ್ಯ ಅಲ್ಲ ಮಾಯಿ ಅದಕ್ಕೂ ನಿನಗೂ ಸಂಬಂಧ ಇಲ್ಲ ಈಗ ಬಂದಿರೋ ವಿಷಯನ ಮಾತಾಡೋಣ ನನಗ್ ನಿನ್ ಸಹಾಯ ಬೇಕಾಗಿಲ್ಲ ಸತ್ಯ ಆ ಸಹಾಯದ ಜೊತೆಗೆ ನಿನಗೆ ನನ್ನ ಮೊಮ್ಮಗನ್ ಮೇಲೆ ಇರೋ ದ್ವೇಷ ಕಾಣಿಸ್ತಾ ಇದೆ ಸತ್ಯ ಪ್ರದ್ಯುಮ್ನ ನಿನ್ನ ಸ್ವಂತ ಮಗ ಕಣೋ ಯುಕ್ತಿ ತುಂಬಾ ಒಳ್ಳೆ ಹುಡುಗಿ ಬಾಯಿ ಅವಳು ಖುಷಿಯಾಗಿರ್ಬೇಕಲ್ವಾ ನನಗೂ ಈ ಮದ್ವೆ ಆಗ್ಬೇಕು ಅಂತ ಇಷ್ಟ ಇಲ್ಲ ಸತ್ಯ ಆದ್ರೆ ಯುಕ್ತಿ ನೂರು ಜನ್ಮದ ಪುಣ್ಯ ಮಾಡಿದಾಳೆ ಪ್ರದ್ಯುಮ್ ಗಂಟ ಪಡಿಯೋಕೆ ಈ ಮನೆ ಬೆಳಗ್ತಾ ಇರೋದೆ ಪ್ರದ್ಯುಮ್ ನನ್ನ ನಗುವಿಂದ ಆದ್ರೆ ನೀನ್ ಮಾತ್ರ ಕತ್ಲಲ್ಲಿ ಉಳ್ಕೊಂಡ್ಬಿಟ್ಟಿದ್ಯಾ ತಪ್ಪು ತಿಳ್ಕೊಂಡಿದ್ಯಾ ಮಾಹಿ ಕೆಲವು ಸಲ ಭ್ರಮೆನೆ ಬೆಳಕು ಅಂತ ಅನ್ಕೊಂಡಿರ್ಬೋದು ಅನ್ಕೊಂಡ್ ಮಾತ್ರಕ್ಕೆ ಅವೆಲ್ಲ ನಿಜ ಆಗಲ್ಲ ಪ್ರದ್ಯು ನನ್ನ ಮದ್ವೆ ಆದ್ರೆ ಒಂದು ದಿನನೂ ಖುಷಿಯಾಗಿರಲ್ಲ ಬಂಗಾರದಂತ ಹುಡುಗಿ ಈಶ್ವರಿ ಮಗಳು ಅನ್ನೋದನ್ನ ಮರೆತು ಬಿಟ್ಟಿಯಾ ಸತ್ಯ ಬೇವಿನ ಮರದಲ್ಲಿ ಮಾವಿನ ಬಿಡಕ್ಕೆ ಸಾಧ್ಯ ಇದೆಯಾ ಮಕ್ಕಳ ಮೇಲೆ ದ್ವೇಷ ಇರೋ ಅಪ್ಪ ಮನೆ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ಯಲ್ಲ ಮಯಿ ನಿನಗೆ ಯಾಕೆ ಈಶ್ವರಿ ಮೇಲೆ ಅಷ್ಟು ದ್ವೇಷ ಏನಾಯ್ತು ನಿಮ್ಮಿಬ್ಬರ ಮಧ್ಯ ಅವತ್ ರಾತ್ರಿ ಏನಾಯ್ತು ಹೆಸರಿಗೆ ಮಾಯಿ ಎಲ್ರಿಗೂ ಅಮ್ಮ ಅದ್ರ ಸ್ವಂತ ಮಗಳ ಜೀವನನೇ ಹಾಡ್ ಮಾಡುದಲ್ಲ ನೀನು ನೀನ್ ಅಮ್ಮನ ಹೆಸರಿಗೆ ಅಮ್ಮನ ಮಾಯಿ ನನ್ನ ಜೀವನ ಮಾಡ್ರು ಮಾಡ್ರ ನೀನು ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ಸುಮ್ಮನೆ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಮಾಯಿ ಗೊತ್ತು ಶತ್ರು ಹೊರಗಿದ್ರು ಸರಿ ಒಳಗಿದ್ರು ಸರಿ ಏನಾಗಿರ್ಬೋದು ಮಾಯಿ ಯಾಕೆ ನಾನು ಏನು ಹೇಳ್ತಾ ಇಲ್ಲ ಯುಪಿ ಮಾರಕ್ ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಐಸ್ ಕ್ರೀಮ್ ತಿನ್ನೋಕೆ ಬರ್ತೀವಿ ನಾವು ಆರ್ಡರ್ ಮಾಡಿದ್ರೆ ಮನೆಗೆ ಬರುತ್ತಲ್ವಾ ಹ್ಮ್ ಗಾಳಿನೂ ಮನೆಯಲ್ಲಿ ಇರುತ್ತೆ ಜನ ಹೊರಗಡೆ ವಾಕಿಂಗ್ ಹೋಗ್ತಾರೆ ಐಸ್ ಕ್ರೀಮ್ ನೆಪ ಅಷ್ಟೇ ಯುಕ್ತಿ ನಾವು ಬರೋದು ಹರಟೆ ಹೊಡೆಯೋದಕ್ಕೆ ಕರೆಕ್ಟ್ ಈ ಅಯಸ ಕರೀಮ ಎಂದರೇನು ಅಂದ್ರೆ ನೀರ್ ತಗೊಂಡು ಐಸ್ ಐಸ್ ಅಂದ್ರೆ ಅಂದ್ರೆ ಮಂಜು ನಿನ್ಗೆ ಗೊತ್ತು ಇದೆಲ್ಲ ಆಮ್ರಪಾಲಿ ಐಸ್ ಕ್ರೀಮ್ ಅಂದ್ರೆ ಮಂಜಿನ ಮಿಠಾಯಿ ಸಿಹಿ ಸಿಹಿಯಾಗಿ ಟನ್ ತುಂಬಾ ಮಜವಾಗಿರುತ್ತೆ ಮಜಾ ಅಂದ್ರೆ ಖುಷಿ ಪುಟಾಣಿ ಹೇಳಿಕೊತ್ತಿದ್ದಾಳೆ ಹೆಂಗೆ ನನ್ನ ಟ್ರೈನಿಂಗು ಎಷ್ಟು ಸುಂದರವಾದ ಪರಿವಾರ ನಮ್ಮವರು ಹತ್ತಿರವಿದ್ದಾಗ ಮನಸ್ಸು ಎಷ್ಟು ಹಗುರವಾಗಿರುತ್ತದೆ ಿ ನಿಮ್ಮನ್ನು ಬೇಗ ಸಿಕ್ಕಿಬಿಟ್ಟರೆ ತಂದೆಯವರನ್ನು ಕಾಣಬಹುದು ಅದಕ್ಕೆ ಹತ್ರ ಒಂದು ಐಡಿಯಾ ಇದೆ ಅಂದ್ರೆ ಉಪಾಯ ಇದೆ ನಿಜವಾಗಿಯೂ ಹೂ ನಿಜವಾಗ್ಲು ಯಾಕೆ ಅಷ್ಟು ಒಳ್ಳೆ ಹಾಡು ಬರ್ತಾಯಿತ್ತು ನಾನು ಇಪ್ಪತ್ತು ನಿಮಿಷದಿಂದ ಮಾತಾಡ್ತಾನೆ ಇದೀನಿ ಹಾಡು ಕೇಳಿಸ್ಕೊಳ್ತಾ ಇದ್ದೀರಾ ಒಂದು ಅಕ್ಷರ ಕೇಳಿಸ್ಕೊಂಡ್ರ ನೀವು ಕೇಳಿಸ್ಕೊಳ್ದೆ ಏನು ನನ್ ಹೆಂಡತಿ ಮಾತನ್ನ ಕೇಳಿಸ್ಕೊಳ್ದೆ ಇರುವಂತ ಕೆಟ್ಟ ಗಂಡ ಅನ್ಕೊಂಡಿದ್ಯಾ ಹೌದಾ ಹಾಗಾದ್ರೆ ನಾನು ಏನು ಮಾತಾಡಿದೆ ಅಂತ ಹೇಳಿ ನೋಡೋಣ ಅದು ಅದು ಹೊಸ ಒಡವೆ ಬೇಕು ಅಂತಾನೆ ನಂಗೆ ಮನೇಲಿ ಸ್ವಲ್ಪ ಮರ್ಯಾದೆನೇ ಇಲ್ಲ ಯಾಕೆ ಅಂತ ಕೇಳಿ ಯಾಕೆ ಇಲ್ವೇ ನಿಂಗೆ ಈ ಮನೇಲಿ ಮರ್ಯಾದೆ ಇದೆ ಅಂತ ಹೇಳಿದ್ ಬಿಟ್ಟು ಯಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ ಕೇಳದೆ ಇದ್ರೆ ನೀನ್ ನನ್ ಬೆನ್ ಬಿಡಲ್ಲ ಕೇಳಿದ್ರೆ ಹೀಗಂತೀಯ ನಾನು ಏನೇ ಮಾಡ್ಲಿ ನಾನೇನ್ ಮಾಡ್ಲಿ ಹೇಳಿ ಇದಾಳಲ್ಲ ನಿಮ್ಮುದ್ದಿನ ಮಗಳು ಒಂದು ದಿನ ನನ್ ಮಾತ್ ಕೇಳಲ್ಲ ಕಾಗೆ ಬಂಗಾರ ತರ ತಲೆ ಕೂದ್ಲಿಂದ ಕಾಲು ಉಗ್ರ ತನಕ ಕರಿ ಹಾಕೊಂಡು ಓಡಾಡ್ತಾಳೆ ಅವಳಿಗೆ ಏನೋ ಇಷ್ಟ ಹಾಕೊಂಡು ಓಡಾಡ್ಲಿ ಬಿಡೆ ನೀನು ಹಾಗೆ ಮಾತಾಡ್ತೀಯ ಆನಿಯನ್ ನೋಡು ಚಾಯನ್ ನೋಡು ಅಂತ ಎಲ್ರಿಗೂ ಹೋಲ್ಸಿ ಹೋಲ್ಸಿ ಅವಳಕ್ ಚುಚ್ಚು ಹಾಗೆ ಮಾತಾಡಿದ್ರೆ ಬೇಜಾರಾಗಲ್ವ ಅವಳಿಗೆ ನನ್ನದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ ಕೆಟ್ಟಮ್ಮ ನಾನು ಮಕ್ಕಳು ಸರಿಯಾಗಿ ಬೆಳ್ಸೋಕೆ ಬರಲ್ಲ ಅಂತಾನಾ ಆಯ್ತು ಬಿಡಿ ಕೆಟ್ಟಮ್ಮ ಕೆಟ್ಟ ಹೆಂಡತಿ ಕೆಟ್ಟ ಸೊಸೆ ಎಲ್ಲರೂ ನನ್ನ ಕೆಟ್ಟ ಮಂದಾಕೀನಿ ಅಂತ ಕರೆದು ಬಿಡಿ ಒಂದು ಮಾತು ಹೇಳ್ತೀನಿ ಮಂದಾಕೀನಿ ತಪ್ಪು ತಿಳ್ಕೊಳ್ಬೇಡ ಏತಿ ಅಂದ್ರೆ ಪ್ರೀತಿ ಎಂತಿಯೋ ನೀನು ವೃಂದಂಗೆ ಕಪ್ಪು ಇಷ್ಟ ಹಾಕ್ಕೋತಾರೆ ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಳೋದಾ ಅದೊಂದೇ ಅಲ್ಲ ಮೀಟಿಂಗ್ ಅಂತ ಮಾಡಿದ್ರೆ ನನ್ನನ್ನು ಕರೀಲೇ ಇಲ್ಲ ಮೀಟಿಂಗ್ ಮಾಡೋದಕ್ಕೆ ಏನೋ ಆಫೀಸಾ ಅಮ್ಮ ಮಾತಾಡಬೇಕು ಅಂದ್ರು ಕಳಿದ್ರು ಅದೇನಾದರೂ ಆಗಿರಲಿ ಎಲ್ಲರೂ ಮಾತಾಡಕ್ಕೆ ಅಂತ ಮೀಟ್ ಮಾಡಿದ್ಮೇಲೆ ಅದು ಮೀಟಿಂಗ್ಗೆ ತಾನೆ ಅಲ್ಲ ರೀ ಈ ಮನೆಗೆ ನಾನು ದೊಡ್ಡೋಳಲ್ವಾ ನನ್ನ ಮತಿಗೆ ಬೆಲೆ ಇಲ್ವಾ ಅಥವಾ ನಾನು ಯಾರಿಗೂ ನೆನ್ಪೇ ಆಗಲಿಲ್ವಾ ಆ ದೇವಿ ಎನಾಯಕ್ಕನೂ ಹಾಗೆ ಮಾಡ್ತಾರೆ ಬರೀ ಬೂಚಿ ಬೂಚಿ ಎದುರುಗಡೆ ಇದ್ದಾಗ ಮಾತ್ರ ಹಲ್ಗಿರ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ನಾನು ಯಾವ ದೇವ್ರ ಕುಲ ಅಂತಲೂ ಕೇಳಲ್ಲ ಈ ಈಶ್ವರಿನೂ ಹಾಗೆ ದೇವಿ ಎನ್ಯಾಕನ ಮಾತ್ರ ಅತ್ಗೆ ಅತಿಗೆ ಅಂತ ಹೇಳ್ತಾರೆ ಯಾಕೆ ನಾನು ಅತಿಗೆ ಅಲ್ವಾ ಇನ್ನೊಂದು ಪ್ರಶ್ನೆ ಕೇಳ ಈಶ್ವರಿ ಕೇಳ ಯಾಕಿದ್ದಕ್ಕಿದ್ದಾಗಿ ಯೋಸ್ ಕೊಟ್ಟೋದೆ ಮದುವೆ ಆಗಿ ಹೋಗಿದ್ದಲ್ವಾ ಎಲ್ರು ಮನೆ ಹೆಣ್ಮಕ್ಳು ಮದ್ವೆ ಆಗ್ತಾರೆ ಗಂಡನ ಮನೆಗೆ ಹೋಗ್ತಾರೆ ಆದ್ರೆ ಅವರೆಲ್ಲ ಇಪ್ಪತ್ತೈದು ವರ್ಷ ಕಳೆದೋಗಲ್ಲ ಅಲ್ವಾ ಈಶ್ವರಿ ಏನ್ ನಡೀತು ನಿನ್ನ ಮಾಯಿ ಮಧ್ಯೆ ಯಾಕೆ ಇದ್ದಕ್ಕಿದ್ದಾಗೆ ಎಲ್ಲಾ ಬಿಟ್ಟು ಹೊಟ್ಟೋದೆ ಹೊಟ್ಟು ಎಲ್ಲಿಂದ ಯಾರ ತಣ್ಣು ನಾನು ಶಾಂತ ದುರ್ಗಾ ಅರಸ್ ಮಗಳು ಅಂತ ಹೇಳ್ಕೊಬೇಡ ನನ್ನ ಮಗಳು ಯಾವತ್ತೂ ಸತ್ತು ಹೋದು ಈಶ್ವರಿ ಮಾಯಿಗೆ ಹೇಳದೆ ಮದುವೆ ಆದೆ ಅಂತ ಮಾಯಿಗೆ ಸಿಟ್ಟು ಬಂದಿತ್ತು ಆದರೆ ಮನೆಯಿಂದ ಹೊರಗಾಕೋ ಅಷ್ಟಲ್ಲ ಬೇರೆ ಏನೋ ನಡೆದಿರ್ಬೇಕು ಏನಾಯ್ತು ಹೋಗ್ಲಿ ಬಿಡು ನಿನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಟ್ಸ್ ಓಕೆ ಆದರೆ ಒಂದು ವಿಷಯ ಈ ಮನೆಯಲ್ಲಿ ಎಲ್ಲ ಬಾಗಿಲುಗಳು ನಿನ್ನ ಮುಚ್ಚೋಗಿವೆ ಅಥವಾ ಮಾಯಿ ಮುಚ್ಚಿದಾಳೆ ಪ್ರೀತಿಯಿಂದ ಮಾತ್ರ ಗೆಲ್ಲೋಕ್ ಸಾಧ್ಯ ಅಷ್ಟೇ ಯಾಕೆ ಈಶ್ವರಿ ಜೀವನ ಎಷ್ಟು ವಿಚಿತ್ರ ಅಂತ ಯೋಚನೆ ಮಾಡಿ ಆಶ್ಚರ್ಯ ಆಗ್ತದೆ ಅಣ್ಣ ಇವತ್ತು ಎರಡನೇ ಈ ಅಡ್ವೈಸ್ ಕೊಡ್ತಾ ಇರೋದು ಹೇಳೋದು ಹೇಳಿದ್ದೀನಿ ಈಶ್ವರಿ ಮಿಕ್ಕಿದ್ದು ನೀವ್ ಬಿಟ್ಟದ್ದು ಗುಡ್ ನೈಟ್ ಒಂದಷ್ಟ ದಿನ ಪ್ರೀತಿಯಿಂದ ಮಾತಾಡ್ಸಿ ನೀನೇ ಇಂದ್ರ ಚಂದ್ರ ಅಂತ ಪೂಸಿ ಹೊಡೆದ್ರೆ ಮಾಯಿ ಕರಕ್ತಾರೆ ಎಲ್ಲ ಬಾಗಿ ಬೀಗ ಕೈ ಕೊಡ್ತಾರೆ ಆದ್ರೆ ಈ ಈಶ್ವರಿ ಶಾಂತದುರ್ಗ ಅರಸ್ ಮುಂದೆ ಬಗ್ಗೋ ಮಾತೆ ಬಾಗ್ಲೆ ಒಡೆದು ಹಾಕಿದ್ರೆ ಮನೇ ಹಾಕಿದ್ರೆ ಬಾಗ್ಲು ಇರೂ ಕಾಯೋರು ಇಲ್ಲೂ ಮೈ ಡಿಯರ್ ಮೈ ನಿನ್ನ ಮುದ್ದಿನ ಮಗ ಪ್ರದ್ಯುಮ್ನ ಅರಸು ಈ ಮನೆ ಹಾಳು ಮಾಡ್ತಾನೆ ನಿನ್ನ ಕಣ್ಣು ಮುಂದೇನೆ ನೀನು ಕಟ್ಟಿದ ಅರಸು ಸಾಮ್ರಾಜ್ಯ ಕಾಲ್ ಕತ್ತರಿಸಿದ ಕುದುರೆ ಹಾಗೆ ನೆಲ ಕಚ್ಚುತ್ತೆ ಅವತ್ತು ನೋಡೋಣ ಹೊಸಲಿನ ಹೊರಗೆ ಯಾರಿರ್ತಾರೆ ಯಾರ ಪ್ಲಾನ್ ಮಾಡಿದ್ ನೋಡಿದ್ರೆ ಯಾವುದು ಫೈವ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡಿದ್ದೆ ನೋಡಿದ್ರೆ ಐಸ್ ಕ್ರೀಮ್ ಪಲಾರಿ ಕರ್ಕೊಂಡು ಬಂದಿದೀರ ಆಕ್ಚುಲಿ ನೀನು ಹೋಗ್ಬೋದು ಯು ಫೈವ್ ಸ್ಟಾರ್ ಹೋಟೆಲ್ಗೆ ನಾವೆಲ್ಲ ಐಸ್ ಕ್ರೀಮ್ ತಿಂತೀವಿ ಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಡ ಏನು ಬೇಕಾಗಿಲ್ಲ ನೋ ಥ್ಯಾಂಕ್ಸ್ ತಗೊಳ್ಳಿ ಮ್ಯಾಂಗೋ ಐಸ್ ಕ್ರೀಮ್ ಯುಕ್ತಿ ತಗೋ ನಮ್ಮೆಲ್ರಿಗೂ ಮ್ಯಾಂಗೋ ತುಂಬಾ ಇಷ್ಟ ಅದಕ್ಕೆ ನಿಮಗೂ ಮ್ಯಾಂಗೋ ತಂದೆ ಯುಕ್ತಿ ಐ ಹೋಪ್ ಯು ಲೈಕ್ ಇಟ್ ಓ ಮೈ ಗಾಡ್ ಓ ಮೈ ಗಾಡ್ ನನಗೂ ಮ್ಯಾಂಗೋ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ ಆರ್ ಮ್ಯಾಚ್ ಮೇಡ್ ಇನ್ ಹೆವೆನ್ ಈ ಯುಕ್ತಿಗೆ ಮ್ಯಾಂಗೋ ಫ್ಲೇವರ್ ಇಷ್ಟ ಇಲ್ವಾ ಗಾಡ್ ಓ ಮೈ ಗಾಡ್ ಅಂತ ನಾಟಕ ಎಲ್ಲ ಮಾಡ್ತಿದ್ಲು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಬೇಕು ಇದೆಲ್ಲ ಡ್ರಾಮಾ ಯಾಕೆ ಮಾಡ್ಬೇಕು ಮೋರ್ ಹೌದು ಪುಟಾಣಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಳ್ಳಾಡ್ಬೇಡ ಹಾಗೆ ನಿಂತ್ಕೋ ಏನಾಯ್ತು ಪುಟಾಣಿ ಏನಾದರೂ ಅಪಾಯವಿದೆಯೇ ಅಳ್ಳಾಡ್ಬೇಡ ಹಂಗೆ ನಿಂತ್ಕೋ ಅಂಗ ಇರುವ ನಿಮಿಷ ಮಾಡು ಈಗ ಅಮ್ರಪಾಲಿ ಬೀಳಿಸ್ಬೇಡ ಏನು ಮಾಡುತ್ತಿರುವೆ ಪುಟಾಣಿ ಗಂಧರ್ವ ಲೋಕದಲ್ಲಿ ಇದೆಲ್ಲ ಮಾಡಲ್ವಾ ಹೋಗ್ಲಿ ಬಿಡು ನಾನೇ ಹೇಳ್ಕೊಡ್ತೀನಿ ಈಗ ಮುಚ್ಕೊಂಡು ಮನ್ಸಲ್ಲಿ ಏನಾದ್ರೂ ಕೇಳ್ಕೊಂಡು ಉಫ್ ಅಂತ ಊದ್ಬೇಕು ರೆಪ್ಪೆ ಕಾಯಿಗ್ ಅನ್ಕೊಂಡೆ ಹಾರೋದ್ರೆ ಮನ್ಸಲ್ಲಿ ಅನ್ಕೊಂಡಿದಾಗತ್ತೆ ಅಂತ ರೆಪ್ಪೆ ಊದಿದರೆ ಪ್ರಾರ್ಥನೆ ನೆರವೇರುತ್ತದೆಯೇ ಹೂ ನನ್ಗೆ ಪ್ರದೀಮ್ ನನ್ನೇ ಹೇಳ್ಕೊಟ್ಟಿದ್ದು ಆಪದ್ ಬಾಂಧವ ನಿನಗೆ ಹೇಳಿಕೊಟ್ಟನೆ ಪುಟಾಣಿ ಸುಳ್ಳು ಹೇಳುತ್ತಿರುವ ನಿನ್ನ ಹತ್ರ ಒಂದಿನ ಸುಳ್ಳೇ ಹೇಳಲಿಲ್ಲ ಗೊತ್ತಾ ಈ ರೆಪ್ಪೆಯ ಕತೆ ಸುಳ್ಳಲ್ಲದೆ ಮತ್ತಿನ್ನೇನು ಎಲ್ಲರ ರೆಪ್ಪೆಯಲ್ಲೂ ಅದೃಷ್ಟ ಅಡಗಿದ್ದರೆ ಇಷ್ಟೊತ್ತಿಗೆ ಎಲ್ಲರೂ ಅದೃಷ್ಟವಂತರಾಗಿರಬೇಕಿತ್ತಲ್ಲವೇ ನಾನ್ ಸುಳ್ಳು ಹೇಳ್ತಿಲ್ಲ ಅಮ್ರಪಾಲಿ ಪುಟಾಣಿ ಆಯ್ತು ಬಿಡು ಮಾಡ್ಬೇಡ ಅಂದ್ರೆ ರಾಜ್ಕುಮಾರ ಸಿಕ್ಕಿಲ್ಲ ಅಂದ್ರೆ ನನ್ಗೇನು ಹೇಳ್ಬೇಡ